ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಆನೆಕಾಲು ರೋಗ ನಿಯಂತ್ರಣ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ಲಿಂಗಸು ತಾಲೂಕಿನ ಮುದ್ಗಲ್ನಲ್ಲಿ ಅಕ್ಟೋಬರ್ 15ರಂದು ಪಟ್ಟಣದ ಮೆಗಲ್ಪೇಟೆಯ ಹಜರತ್ ಇಮಾಮ್ ಹಸೇನ್ ಆಲಂ ದರ್ಗಾ ಹತ್ತಿರ ಮತ್ತು ಪೊಲೀಸ್ ಠಾಣೆಯಲ್ಲಿ ಇಮ್ರಾಹಿಂಪುರ ಉರ್ದು ಶಾಲೆಯಲ್ಲಿ ಆನೆಕಾಲು ರೋಗ ನಿಯಂತ್ರಣ ಕಾರ್ಯಕ್ರಮವನ್ನು ಮಾಡಲಾಯಿತು. ಈ ಕ್ವಿಂಕಿಪಿಲಿಯ ಜಾತಿಯ ಸೊಳ್ಳೆಯು ಮನುಷ್ಯನ ಬೆವರಿನ ಮಲಿನತೆಯಿಂದ ಉತ್ಪತ್ತಿಯಾಗುವ ಸಾಧ್ಯತೆ ಉಂಟು. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ದಿನಕ್ಕೆ 2 ಬಾರಿಯಾದರೂ ಕೂಡ ಸ್ನಾನ ಮಾಡಬೇಕು ಹಾಗೂ ನೈರ್ಮಲೀಕರಣಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕು ಮತ್ತು ಮಲಗುವಾಗ ಸೊಳ್ಳೆ ಪರದೆ ಕಟ್ಟಿಕೊಳ್ಳುವುದು ಬಹು ಅತ್ಯವಶ್ಯವಾಗಿರುವುದು ಎಂದು ಹೇಳಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಫ್ಎ ಹನಗಿ, ಎಂಡಿಎ, ಜಿಲ್ಲಾ ಕೋಆರ್ಡಿನೇಟರ್ ಮತ್ತು ಅನಂತ್ ಕುಮಾರ್ ಹಾಗೂ ವಿನೋದ್ ಕುಮಾರ್ ವೈದ್ಯಾಧಿಕಾರಿಗಳಾದ, ಆನೆಕಾಲು ರೋಗವು ಕ್ವಿಂಕಿಪಿಲಿಯ ಜಾತಿಯ ಸೊಳ್ಳೆಯಿಂದ ಈ ರೋಗ ಬರುವ ಸಾಧ್ಯತೆ ಹೆಚ್ಚು, ಆದುದರಿಂದ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಯಿತು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂಬ ಮಾತು ಹೇಳುತ್ತಾ ಈ ಕ್ವಿಂಕಿಪಿಲಿಯ ಜಾತಿಯ ಸೊಳ್ಳೆಯಿಂದ ಬಂದ ಬರುವ ಮತ್ತು ಆನೆಕಾಲು ರೋಗ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ನೀಡುವ ಡಿಇಸಿ ಮತ್ತು ಅಲ್ಬೆಂಡೆಜೋಲ್ ಮಾತ್ರೆ ವಯೋಮಿತಿಗೆ ಅನುಗುಣವಾಗಿ, ಅಂದರೆ 2ರಿಂದ 6 ವರ್ಷದವರೆಗೆ 1 ಡಿಇಸಿ ಮತ್ತು 1 ಅಲ್ಬೆಂಡೆಜೋಲ್ ಮಾತ್ರೆ, 6ರಿಂದ 14 ವರ್ಷದವರಿಗೆ 2 ಡಿಇಸಿ ಮತ್ತು 1 ಅಲ್ಬೆಂಡೆಜೋಲ್ ಮಾತ್ರೆ, 15 ವರ್ಷದ ಮೇಲ್ಪಟ್ಟವರಿಗೆ 3 ಡಿಇಸಿ ಮತ್ತು 1 ಅಲ್ಬೆಂಡೆಜೋಲ್ ಮಾತ್ರೆ ಸರಿಯಾದ ರೂಪದಲ್ಲಿ ಬಳಸಿದ್ದಲ್ಲಿ ಈ ರೋಗ ನಿಯಂತ್ರಣವಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಣಸಿದ್ದಯ್ಯ ಸ್ವಾಮಿ, ಪಿಎಸ್ಐ ಡಾಕೇಶ್ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಕಿರಿಯ ಆರೋಗ್ಯ ಸಹಾಯಕರು ವಿಶಾಲ್ ಕುಮಾರ್, ಸಂತೋಷ್ ಕುಮಾರ್ ಕಿರಿಯ ಆರೋಗ್ಯ ಸಹಾಯಕರು, ಸಿದ್ದು ಕಿರಿಯ ಆರೋಗ್ಯ ಸಹಾಯಕರು, ಮಹೇಶ್ ಕಿರಿಯ ಆರೋಗ್ಯ ಸಹಾಯಕರು, ಕಮಲಾ MLHP ಇವರು ಹಾಗೂ ಸ್ಥಳೀಯ ಆಶಾ ಕಾರ್ಯಕರ್ತರು ಹಾಗೂ ಪುರಸಭೆ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. 12ರಿಂದ 14 ವರ್ಷದ ಒಂದು ಮಗು ಈ ರೋಗದಿಂದ ತುತ್ತಾದದಕ್ಕೆ ಏನಾಗ್ಯದ ಅಂದ್ರೆ, 2 ಕಾಲುಗಳನ್ನ ಚಾಚ್ ಕೂತದ, ಅದು ಕುಂತಿರೋದು ಒಂದು ದೊಡ್ಡ ಬಡ್ಡಿ ಮೇಲೆ ಕೂತದಾಗ್ಯದ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಒಬ್ಬ ಮನುಷ್ಯ 2 ಕಾಲುಗಳು ಬಂದವ, ಅವ್ ತೊಳೆಯಕ್ ಆಗ್ತಿಲ್ಲ, ಅವ ಪುಟ್ಟೆ ಕಾಲು ಇಟ್ಕೊಂಡು ತೊಳಿಬೇಕಾದ ಅನಿವಾರ್ಯತೆ ಬಂದ. ಮೊದಲು ಕಾಲು ಹಿಂಗಿತ್ತು, ಆ ರೋಗ ಬಂದ್ಮೇಗ ಕಾಲು ಸ್ವಲ್ಪ ದಿಪ್ಪತ್ತು, ಆಮೇಲೆ ಇದು ಏನಾಯ್ತು ಮಡಿಚಿ ಬೆಳಕತ್ತು, ಆಮೇಲೆ ಇದು ಬೇರೆ ಗಡ್ಡಿ ಬೆಳೆದಂಗ ಬೆಳೆಯಕತ್ತು. ಇದು ರೋಗದ ಲಕ್ಷಣ. ನಾವು ಇದು ಯಾಕೆ ತೋರ್ಸಕತ್ತೀವಪ್ಪ, ಏನ್ರಿ ನಮ್ತಾಕ ಅಂತ ರೋಗನೇ ಇಲ್ಲ, ಸುಮ್ ಸುಮ್ನೆ ಬಂದು ಇದನ್ನ ತೋರ್ಸಕತ್ತೀರಿ ಅಂತ ಅನ್ಬೋದು. ನಮ್ಮಲ್ಲಿ ಯಾವ ರೀತಿ ಜಾತಿಗಳಿದಾವೋ, ಸೊಳ್ಳೆಗಳಲ್ಲೂ 136ಕ್ಕಿಂತ ಹೆಚ್ಚು ಜಾತಿಗಳು ಪ್ರಚಲಿತದಲ್ಲಿದ್ದಾವೆ. ಸೊಳ್ಳೆಗಳಿರ್ಲಾರ್ದ ಜಾಗ ಎಲ್ಲರ ಐತೇನ್ರಿ? ನೋಡಿರೇನ ನೋಡಿರ ಎಲ್ಲಾದ್ರೂ? ಸೊಳ್ಳೆಗಳಿರ್ಲಾರ್ದ ಜಗತ್ತೇ ಇಲ್ಲ. ಎಲ್ಲ 136 ಜಾತಿಗಳು ಸೊಳ್ಳೆಗಳು ಬಳಿತಾ ಇದ್ದಾವೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 6 ಜಾತಿಯ ಸೊಳ್ಳೆಗಳು ಬದುಕ್ತಾ ಇದ್ದಾವೆ. 6 ಜಾತಿಯ ಸೊಳ್ಳೆಗಳಲ್ಲಿ ನೀವು ಈಗಾಗಲೇ ಒಂದು 10 ವರ್ಷದ ಹಿಂದಗಡೆ ಕೇಳಿರ್ಬೋದು, 10 ವರ್ಷದಿಂದ ಯಾವ್ದಾರ ಜ್ವರ, 2 ದಿವಸದಿಂದ 4 ದಿವಸ ಜ್ವರ ನಿಂದಿರ್ಲಿಲ್ಲ ಅಂದ್ರೆ, ಏ ಹೋಗಪ್ಪ ಗೌರ್ಮೆಂಟ್ ದವಾಖಾನಿಗೆ ಹೋಗಿ ಚೆಕ್ ಮಾಡಿಸ್ಕೊಂಬ, ಚಳಿ ಜ್ವರ ಇರಬೇಕು, ಅದು ಮಲೇರಿಯಾ ಇರಬೇಕು ಅಂತಿದ್ವಿ. ಯಾಕಂದ್ರೆ ಮಲೇರಿಯಾ ಅಷ್ಟು ಹರಡಿ ಬಿಟ್ಟಿತ್ತು ಅವಾಗ. ಅದ್ರಾಗ ಹಿಂಗ ಅಂತಿದ್ರು, ನಮ್ಗೆ ಯಾರು ರೋಗ ಇಲ್ರಿ ಅಂತಿದ್ರು. ಆದ್ರೂ ಮಲೇರಿಯಾ ರೋಗಗಳು ಕಾಣಿಸ್ತಾ ಇದ್ವು. ಆ ರೋಗ ಬರಬೇಕಾದ್ರೆ ಮುಖ್ಯ ಕಾರಣ ಆಗ್ಲೇ ಸರ್ ಹೇಳಿದಂಗೆ, ಅನಾಫಿಲಿಸ್ ಜಾತಿಯ ಹೆಣ್ಣು ಸೊಳ್ಳೆಯಿಂದ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಐಶ್ವರ್ಯ, ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಂಪಿ ನ್ಯೂಸ್ ಕನ್ನಡ. Subscribe our channel, click the bell icon and like our videos.